ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೌ ಟು ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಆಲ್ ಡ್ರೈವರ್ಸ್ ಆಟೋಮೆಟಿಕಲಿ ಇನ್ ಒನ್ ಕ್ಲಿಕ್ ಆನ್ ವಿಂಡೋಸ್ 10 ಅಲ್ಲಿ ನಿಮ್ಮ ಒಂದು ಎಲ್ಲಾ ಡ್ರೈವರ್ಸ್ಗಳನ್ನು ಒಂದೇ ಕ್ಲಿಕ್ ಅಲ್ಲಿ ಇನ್ಸ್ಟಾಲ್ ಮಾಡೋದು ಹೇಗೆ ಮತ್ತೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈಸಿಯಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ನೆಕ್ಸ್ಟ್ ನಮ್ಮ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಬನ್ನಿ ಫ್ರೆಂಡ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಟ್ಯುಟೋರಿಯಲ್ಗೆ ಜಂಪ್ ಆಗೋಣ. ನೀವು ಪ್ರತಿಯೊಂದು ಡ್ರೈವರ್ಸ್ ಅನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ಏನು ಮಾಡ್ತೀರಾ ಅಂದರೆ ಸರ್ಚ್ ಬಾರಲ್ಲಿ ಹೋಗಿ ಡಿವೈಸ್ ಮ್ಯಾನೇಜರ್ ಅಂತ ಟೈಪ್ ಮಾಡ್ತೀರಾ. ಸೊ ನೀವು ಅಲ್ಲಿ ಕಂಟ್ರೋಲ್ ಪ್ಯಾನಲಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಡಿವೈಸ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಡಿಸ್ಪ್ಲೇ ಅಡಾಪ್ಟರ್ಸ್ ಆಗಿರ್ಬೋದು, ಡಿಸ್ಕ್ ಡ್ರೈವರ್ಸು, ಕಂಪ್ಯೂಟರ್ಸು, ಮಾನಿಟರ್ಸು, ನೆಟ್ವರ್ಕ್ ಅಡಾಪ್ಟರ್ಸು ಈ ರೀತಿ ತುಂಬಾ ಇದ್ದಾವೆ. ಸೊ ಅದ್ರ ಮೇಲೆ ಯಾವ್ದಾದ್ರು ಒಂದು ಯಾವ ಡ್ರೈವರ್ಸ್ ಬೇಕಲ್ಲ ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ತೀರಾ. ಡಿಸ್ಪ್ಲೇ ಅಡಾಪ್ಟರ್ಸ್ ಇದೆ, ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಡೇಟ್ ಡ್ರೈವರ್ಸ್ ಅಂತ ಕೊಡ್ತೀರಾ. ಸೊ ಈ ರೀತಿ ಪ್ರತಿಯೊಂದು ಡ್ರೈವರ್ಸ್ ಅನ್ನ ಅಪ್ಡೇಟ್ ಕೊಡೋದ್ ಬದಲು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೌ ಟು ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಆಲ್ ಡ್ರೈವರ್ಸ್ ಆಟೋಮೆಟಿಕಲಿ ಇನ್ ಎ ಸಿಂಗಲ್ ಕ್ಲಿಕ್ ಆನ್ ವಿಂಡೋಸ್ 10. ಅಂದರೆ ನಿಮ್ಮ ವಿಂಡೋಸ್ 10 ಅಲ್ಲಿ ಒಂದೇ ಬಾರಿಗೆ ಯಾವ ರೀತಿ ಎಲ್ಲ ಡ್ರೈವರ್ಸ್ಗಳನ್ನು ಇನ್ಸ್ಟಾಲ್ ಮಾಡೋದು ಅಂತ. ಸೊ ನಾನು ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಸ್ ಅನ್ನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಇದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ, ನೀವು ಇಂಟರ್ನೆಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವು ಯಾವುದರ ಎನಿ ಬ್ರೌಸರ್ಗೆ ಹೋಗಿ ಜಸ್ಟ್ ಗೂಗಲಲ್ಲಿ ನೀವು ಡ್ರೈವರ್ ಬೂಸ್ಟರ್ ಅಂತ ಟೈಪ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಸರ್ಚ್ ರಿಸಲ್ಟ್ ಅಲ್ಲಿ ಡ್ರೈವರ್ ಬೂಸ್ಟರ್ 10 ಫ್ರೀ ಅಂತಿದೆ, iobit.com ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ. ಡೋಂಟ್ ವರಿ ಫ್ರೆಂಡ್ಸ್, ಇದು ಫ್ರೀ ಆಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರೀ ಡೌನ್ಲೋಡ್ ಅಂತ ಇದೆ. ಈ ಡ್ರೈವರ್ ಬೂಸ್ಟರ್ ಅನ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಡ್ರೈವರ್ ಬೂಸ್ಟರ್ 10 ಫ್ರೀ ಅಂತ ಇದೆ. ಸೊ ನೀವು ಡೌನ್ಲೋಡ್ ಕೊಡಿ. ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್, 27.4 MB ಇದೆ. ಸೊ ಒನ್ಸ್ ಇದು ಡೌನ್ಲೋಡ್ ಆದ ತಕ್ಷಣ ಫ್ರೆಂಡ್ಸ್, ನೀವು ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಅಂತ ಕೊಡಿ. ಸೇ ಎಸ್ ಪ್ರಿಪೇರಿಂಗ್ ಫಾರ್ ಡ್ರೈವರ್ ಬೂಸ್ಟರ್ ಇನ್ಸ್ಟಾಲೇಷನ್ ಅಂತ ಬರ್ತಾ ಇದೆ. ಅಂದ್ರೆ ಈ ಡ್ರೈವರ್ ಬೂಸ್ಟರ್ ಅನ್ನ ನಿಮ್ಮ ವಿಂಡೋಸ್ 10 ಅಲ್ಲಿ ಇನ್ಸ್ಟಾಲ್ ಮಾಡಬೇಕು ಫ್ರೆಂಡ್ಸ್. ಇದು ಇನ್ಸ್ಟಾಲ್ ಆಗೋದಿಗೆ ಲಿಟ್ಲ್ ಬಿಟ್ ಟೈಮ್, ಒಂದು 5 or 10 minutes ನಿಮ್ಮ ನೆಟ್ವರ್ಕ್ ಸ್ಪೀಡ್ ಮೇಲೆ ಆಗುತ್ತೆ ಫ್ರೆಂಡ್ಸ್. ಒನ್ಸ್ ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣನೇ ನೀವು ಪ್ರತಿಯೊಂದು ಡ್ರೈವರ್ಸ್ ಅನ್ನ ಆಟೋಮೆಟಿಕ್ ಆಗಿ ಎಲ್ಲಾ ಡ್ರೈವರ್ಸ್ ಅನ್ನ ಇನ್ಸ್ಟಾಲ್ ಮಾಡಬಹುದು ಫ್ರೆಂಡ್ಸ್. ಲೈಕ್ ನೀವು ವೈಫೈ ಆಗಿರ್ಬೋದು, ಸೌಂಡ್ಗೆ ಸಂಬಂಧಪಟ್ಟದಾಗಿರ್ಬೋದು, ಬ್ಲೂಟೂತ್ ಸಂಬಂಧಪಟ್ಟಾಗಿರ್ಬೋದು, ಡಿಸ್ಪ್ಲೇ ಸಂಬಂಧಪಟ್ಟಾಗಿರ್ಬೋದು, ಎಲ್ಲಾ ಡ್ರೈವರ್ಸ್ ಆಟೋಮೆಟಿಕ್ ಆಗಿ ಒಂದ್ ಸರಿ ನಿಮಗೆ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್. ಡೌನ್ಲೋಡ್ ಆಗುತ್ತೆ ಮತ್ತೆ ಅಪ್ಡೇಟ್ ಆಗುತ್ತೆ. ಇಲ್ಲಿ ಸಮ್ ಆಪ್ಸ್ಗಳನ್ನ ರೆಕಮೆಂಡ್ ಮಾಡುತ್ತೆ ಫ್ರೆಂಡ್ಸ್, ಎಸ್ ಅಗ್ರಿ ಅಂತ ಕೊಟ್ರೆ ಅವು ಕೂಡ ಡೌನ್ಲೋಡ್ ಆಗ್ತವೆ. ಸೊ ನೀವು ಬೆಟರ್ ಅಂದ್ರೆ ನೋ ಥ್ಯಾಂಕ್ಸ್ ಅಂದ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ, ಕಂಪ್ಲೀಟ್ ಇನ್ಸ್ಟಾಲ್ ಆಗೋವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್. ಇಲ್ಲಿ ಸಬ್ಸ್ಕ್ರೈಬ್ ಅಂತ ಕೇಳುತ್ತೆ, ಸೊ ಇಲ್ಲಿ ನೋ ಥ್ಯಾಂಕ್ಸ್ ಅಂತ ಕೊಡಿ. ಸೊ ಇಲ್ಲಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಸ್ಕ್ಯಾನ್ ಅಂತ ಇದೆ, ಸ್ಕಿಪ್ ಮಾಡಿ. ಸ್ಕಿಪ್ ಮಾಡಿದ ತಕ್ಷಣ ಇಲ್ಲಿ ಡ್ರೈವರ್ ಬೂಸ್ಟರ್ ಅನ್ನೋ ಒಂದು 10 ಅನ್ನೋ ಒಂದು ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಶಾರ್ಟ್ಕಟ್ಟು ಅದರದ್ದು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಒಂದು ಇಲ್ಲಿ ಸಾಫ್ಟ್ವೇರ್ ಕಾಣ್ತಾ ಇರುತ್ತೆ. ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಸೇ ಎಸ್ ಕೊಡಿ. ಸೊ ಒನ್ಸ್ ನೀವು ಅದನ್ನು ಓಪನ್ ಮಾಡಿದ ತಕ್ಷಣನೇ ಸ್ಕ್ಯಾನ್ ಟು ಚೆಕ್ ದ ಸ್ಟೇಟಸ್ ಫಾರ್ ಡ್ರೈವರ್ಸ್ ಅಂತ ಇದೆ, ನೀವು ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು 100% ವರೆಗೂ ವೇಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನೀವು 100% ವೇಟ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಪ್ರತಿ ಒಂದು ಡ್ರೈವರ್ಸ್ಗೆ ಸಂಬಂಧಪಟ್ಟಿರತಕ್ಕಂತಹ ಡ್ರೈವರ್ಸ್ಗಳು ಇಲ್ಲಿ ಶೋ ಆಗ್ತವೆ ಫ್ರೆಂಡ್ಸ್. ಸೊ ಅದನ್ನ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಅಪ್ಡೇಟ್ ನೌ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಡೋಂಟ್ ರಿಮೆಂಬರ್ ಅಗೇನ್ ಅಂತ ಕೇಳುತ್ತೆ, ಓಕೆ ಕೊಡಿ. ಸೊ ನೀವಿಲ್ಲಿ ಅಪ್ಡೇಟ್ ಅಂತ ಕೊಟ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ಶಿಯಲೈಸಿಂಗ್ ಅಂತ ಬರ್ತಾ ಇದೆ, ಮತ್ತೆ ಇಲ್ಲಿ ಎಲ್ಲಾ ಡ್ರೈವರ್ಸ್ ಕೂಡ ಈ ರೀತಿ ಡೌನ್ಲೋಡ್ ಆಗುತ್ತೆ, ಹಾಗೆ ಆಟೋಮೆಟಿಕ್ ಆಗಿ ಸಿಂಗಲ್ ಕ್ಲಿಕ್ ಅಲ್ಲಿ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಒಂದು ವಿಂಡೋಸ್ 10 ಅಲ್ಲಿ ಆಲ್ ಡ್ರೈವರ್ಸ್ ಅನ್ನ ಆಟೋಮೆಟಿಕಲಿ ಇನ್ಸ್ಟಾಲ್ ಮಾಡೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.